ನಾನು ಒಬ್ಬ ಜವಾಬ್ದಾರಿ ಕಾಂಗ್ರೆಸ್ ನಾಯಕಿಯಾಗಿ ನಾನು ಸ್ಪಂದಿಸಿದಿನಿ ಬಟ್ ಮುಂದಿನ ಅವಕಾಶ ನಾನು ನೀವೆಲ್ಲರೂ ನನಗೆ ಎಂಎಲ್ಎ ಆಗಿ ಕೊಡಿ ಅಂತ ನಿಮ್ಮೆಲ್ಲರತ್ರನು ಮತೆ ಆಚನೆ ಮಾಡ್ಲಿಕ್ಕೆ ಬಂದಿದಿನಿ ಯಾಕಂದ್ರೆ ನನಗೆ ನೀವು ಆ ಮಟ್ಟದ ಶಕ್ತಿ ತುಂಬಿಸಿದ್ರೆ ಇವರಿಗೂ ಕೂಡ ಆ ಮಟ್ಟದ ಶಕ್ತಿ ತುಂಬಿಸಿದಂಗ ಆಗುತ್ತೆ ನಮ್ಮ ಕಾದ ಸರ್ ಆಗಿ ಸತೀಶ್ ಅಣ್ಣ ಅವರಾಗಿ ನೀವೆಲ್ಲರೂ ಆ ಮಟ್ಟದ ನಿಮ್ಮೆಲ್ಲ ನಮ್ಮ ಕಾರ್ಯಕರ್ತರ ಬಂಧುಗಳೇ ನೀವೆಲ್ಲರೂ ಈ ಭಾಗದ ಎಂಎಲ್ಎ ಆದಂಗೆ ಅಂತ ನಾನು ಹೇಳಲಿಕ್ಕೆ ಬಯಸ್ತೀನಿ ಸೋ ನಾವೆಲ್ಲರೂ ಶ್ರಮವಹಿಸಿ ನಮ್ಮ ಕಾಂಗ್ರೆಸ್ ಪಕ್ಷನ ಗೆಲ್ಲಿಸಿಕೊಳ್ಳಬೇಕು ನಾವು ಜನರ ಧ್ವನಿ ಆಗಬೇಕು ಏನು ಈ ನಾಲಾಯಕ ಎಂಎಲ್ಎ ಕೆಲಸ ಮಾಡಿಲ್ಲ ಇಷ್ಟು ವರ್ಷಗಳ ಕಾಲ ಆ ಕೆಲಸನ ನಾವು ಮಾಡಬೇಕಾಗಿದೆ ನಮ್ಮ ಜನಗಳಿಗೆ ಏನು 15 ವರ್ಷಗಳ ಅವಧಿ ನಾಲಾಯಕ ಎಂಎಲ್ಎ ಗೆ ನಾವು ಕೊಟ್ಟಿದ್ರು ನಮ್ಮ ಜನರು ಕೊಟ್ಟಿದ್ರು ಅದನ್ನ ಅವರು ಎಂತ ದುರಾದೃಷ್ಟ ಅವರಿಗೆ ಅವರ ಹಣಬರ ಅಂದ್ರೆ ಅದನ್ನ ಚೆನ್ನಾಗಿ ಉಪಯೋಗಿಸಿಕೊಳ್ಳಲಿಲ್ಲ ಜನ ಅವರಿಗೆ ಅಷ್ಟು ಪ್ರೀತಿ ತೋರಿಸಿದ್ರು ಆದ್ರೆ ನೋಡಿ ನನ್ನ ತಾಯಿಯ ಹೆಸರು ಜೊತೆ ಕಾದ ಸರ್ ಅದೊಂದು ಮಾತು ಹೇಳಿದ್ರು ನನಗೆ ನನ್ನ ತಾಯಿ ನನಗೆ ನಾಮಕರಣ ನಯನ ಅಂತ ಮಾಡಿದ್ರು ಆದ್ರೆ ನೀವೆಲ್ಲ ನನಗೆ ನಾಮಕರಣ ನಯನ ಮೋಟಮ್ಮ ಅಂತ ಮಾಡಿದ್ರು ಅದು ನನಗೆ ತಾಯಿ ನನ್ನ ತಾಯಿಗೆ ಕೊಟ್ಟಿರೋ ಗೌರವ ನೀವು ಆ ನನ್ನ ತಾಯಿಗೆ ಮರ್ಯಾದೆ ಸಲ್ಲಿಸ್ತಾ ಇದ್ದೀರಾ ಅಂತ ಯಾರಪ್ಪ ಕುಮಾರಸ್ವಾಮಿ ಹೆಸರನ್ನ ಅವ್ರ ಪಕ್ಕದಲ್ಲಿ ಇಟ್ಕೊಳಕ್ ಇಷ್ಟ ಪಡ್ತಾರೆ ನನಗಂತೂ ತಿಳಿದಿಲ್ಲ ಯಾರಾದ್ರೂ ಇದರಾ ಯಾರಾದ್ರೂ ಇದ್ದೀರಾ ಅದೇ ನಾನು ಹೇಳಲಿಕ್ಕೆ ಬಯಸ್ತಾ ಇದ್ದೀನಿ ಏನು ನನ್ನ ತಾಯಿ ಅಭಿವೃದ್ಧಿಯ ಕಡೆಯಲ್ಲಿ ದಿಟ್ಟವಾದ ಹೆಜ್ಜೆನ ಈ ಕ್ಷೇತ್ರದಲ್ಲಿ ಇಟ್ಟು ಅದನ್ನೇ ಮುಂದುವರಿಸಲಿಕ್ಕೆ ನಾನು ಕೂಡ ಬಂದಿದ್ದೀನಿ ಆದ್ರೆ ನಾನು ಅವಕಾಶಕ್ಕೋಸ್ಕರ ನಿಮ್ಮೆಲ್ಲರ ಹತ್ರ ಕೇಳ್ತಾ ಇದ್ದೀನಿ